ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ. ಕಾರಣ ಏನು ಅಂತ ಹೇಳಿದರೆ, ನಾವೀಗ ಏನು ತಿನ್ನ ಆಹಾರ ಪದಾರ್ಥದಲ್ಲಿ ಬಿಳಿದನ್ನು ಏನು ತಿಂತಾ ಇದ್ದೀವಿ, ಅಕ್ಕಿ ಇರ್ಬೋದು, ಸಕ್ಕರೆ ಇರ್ಬೋದು, ಬಿಳಿ ಪದಾರ್ಥಗಳನ್ನು ಏನು ತಿಂತಾ ಇದ್ದೀವಿ, ಅದು ಪೂರ್ತಿ ನಮಗೆ ಸ್ಲೋ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತಾ ಆಗ್ತಾ ಇವತ್ತಿನ ದಿವಸದಲ್ಲಿ ತುಂಬ ದೊಡ್ಡ ತೊಂದರೆ ಬಂದಿದೆ. ಇವನ್ ಜನ ಅವರ ಆರೋಗ್ಯ ಕಾಪಾಡ್ಕೊಳಕ್ಕಿರ್ಬೋದು, ಅಥವಾ ಗೌರ್ಮೆಂಟಿಗೆ ಆಸ್ಪತ್ರೆಗಳನ್ನು ಮತ್ತು ಸೌಲಭ್ಯ ಒದಗಿಸೋಕ್ಕಿರ್ಬೋದು. ಅದಕ್ಕೆ ಪರ್ಯಾಯವಾಗಿ ಒಂದು ವಿಶೇಷವಾದ ವ್ಯಕ್ತಿ, ಇಲ್ಲೊಂದು ರೈತರ ಮಗ ಆಗಿ ಒಂದು ಯೂನಿಟನ್ನು ಮಾಡಿದ್ದಾರೆ. ಹೊರಗಡೆ ಎಲ್ಲ ಇದ್ರ ಅಕ್ಕಪಕ್ಕ ಎಲ್ಲ ಇವ್ರ ಜಮೀನಿದೆ. ಕಳೆದ 5 ವರ್ಷದಿಂದ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದ ಜೊತೆ ಇವರು ಆರ್ಗ್ಯಾನಿಕ್ ಅಗ್ರಿಕಲ್ಚರನ್ನು, ಜೀವಾಮೃತ ಇವತ್ತು ಪ್ರೆಸೆಂಟ್ ಕೃಷಿ ಇರೋಂಥದ್ದು, ಅದ್ರ ಜೊತೆಗೆ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಬಳಸಿ ಮಾಡ್ತಿದ್ದಾರೆ. ಆ ಮಾಲೀಕರನ್ನು ನಾವು ಮಾತಾಡ್ಸಕ್ಕೆ ಬಂದಿದ್ದೀವಿ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಸಂತೋಷ ಆಗುತ್ತೆ ಸರ್, ನಾವು ನಿಮ್ಮದು ಬೆಲ್ಲ ಎಲ್ಲ ನೋಡಿದರೆ, ನಿಮ್ಮ ಜಮೀನುಗಳು, ಜೀವಾಮೃತ ಅವನ್ನೆಲ್ಲ ಮಾಡಿ ಮಾಡ್ತಾ ಇರೋದು, ಒಂದು ಸಮಾಜಕ್ಕೆ ಒಂದು ಅದ್ಭುತವಾದ ಕೊಡುಗೆನ ಕೊಡ್ತಾ ಇದ್ದೀರಿ. ನಾನು ಕೇಳಿದಂಗೆ ಕರ್ನಾಟಕದಲ್ಲಿ ಫಸ್ಟ್ ಯೂನಿಟ್ ನಿಮ್ಮದು. ಹೌದು ಹೌದು ಹೌದು, ಕೆಮಿಕಲ್ ಫ್ರೀ ಟೆಕ್ನಿಕಲ್ ಯೂನಿಟ್, ಆಧುನಿಕ ತಂತ್ರಜ್ಞಾನ. ಆಧುನಿಕ ತಂತ್ರಜ್ಞಾನದಲ್ಲಿ ಸರ್ ಮಾತಾಡಿ. ಈಗ ತುಂಬಾ ಅವಶ್ಯಕತೆ ಇರೋಂಥ ಇಶ್ಯೂ ಆಗಿದೆ ಇದು. ಖಂಡಿತವಾಗಿ ನಮಸ್ಕಾರ. ಇವತ್ತೇನಂತಂದರೆ, ಇವತ್ತೇನು ನಾವು ಸಕ್ಕರೆ ತಿಂತಾ ಇದ್ದೀವೋ, ಈ ಸಕ್ಕರೆ ತಿನ್ನೋದ್ರೊಳಗಡೆಗೆ ಸುಕ್ರೋಸ್ ಮಾತ್ರ ಇರುತ್ತೆ. ನಮ್ಮ ಬೆಲ್ಲದಲ್ಲಿ ವಿತ್ ಗ್ಲೂಕೋಸ್ ನ್ಯೂಟ್ರಿಯೆಂಟ್ಸ್ ಎರಡೂ ಕೂಡ ಇರುತ್ತೆ. ಕಾರಣ ಇಷ್ಟೇ, ನಾವು ಸ್ಟೀಮಿಂದ ಬೆಲ್ಲ ಮಾಡೋದ್ರಿಂದ 75 ಡಿಗ್ರಿಯಲ್ಲಿ ಅಂತ್ಯದಲ್ಲಿ ಬೆಲ್ಲ ಹೊರಗಡೆಗೆ ಬರುತ್ತೆ. 75 ಡಿಗ್ರಿಯಲ್ಲಿ ಬೆಲ್ಲ ಬರೋದ್ರಿಂದ ಕಬ್ಬಿನಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸು ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾಗೆ ಉಳಿಯುತ್ತೆ. ಅದು ನಮ್ಮ ದೇಹಕ್ಕೆ ಸಿಗೋದ್ರಿಂದ ಸಕ್ಕರೆಗಿಂತ ಉತ್ತಮವಾದಂಥ ಉತ್ಪನ್ನ ನಮ್ಮದಾಗಿದೆ. ಮತ್ತು ಇದು ಸತ್ವ ಅನ್ನೋ ಹೆಸರಲ್ಲಿ ಎಲ್ಲ ಕಡೆಗೆ ಪರಿಚಯಿಸಿದೆ. ಎಲ್ಲ ಕಡೆಗೆ ಈ ಇದರಲ್ಲಿ ಪೌಡ್ರು, ಹರಳು, ಬಕೆಟು, ಈ ಮತ್ತು ಜೋನಿ, ಈ ಬೆಲ್ಲಗಳು ನಮ್ಮಲ್ಲಿ ದೊರೆಯುತ್ತದೆ. ಮತ್ತು ಇದನ್ನು ನಾವು 316 ಹಾಲಿನ ಫ್ಯಾಕ್ಟ್ರಿಯಲ್ಲಿ ಬಳಸುವಂಥ ಸ್ಟೀಲ್, 316 ಗ್ರೇಡಿನ ಸ್ಟೀಲನ್ನು ಬಳಸಿ ಈ ಬೆಲ್ಲವನ್ನು, ಉತ್ಪನ್ನವನ್ನು ಹೊರಗಡೆ ತೆಗಿತೀವಿ. ಮತ್ತು ಡಸ್ಟ್ ಫ್ರೀ ಇರುತ್ತೆ, ಮತ್ತು ಆರೋಗ್ಯಕರ ಇರುತ್ತೆ. ಇದು ಜಿಲ್ಲೆಯಲ್ಲಲ್ಲ, ಸ್ಟೇಟಲ್ಲಿ ಕೂಡ ಇದಿಲ್ಲ. ಇಷ್ಟು ಚಿಕ್ಕ ಪ್ರಮಾಣದ ಯಾರು ಪ್ರಯತ್ನ ಮಾಡಲಿಕ್ಕೆ ಹೋಗಿಲ್ಲ. ಇದು ಗಂಟೆಗೆ 1 ಕ್ವಿಂಟಾಲು, ದಿವಸಕ್ಕೆ 25 ಟನ್ ಕಬ್ ಕ್ರಷ್ ಮಾಡಿ 2.5 ಟನ್ ಬೆಲ್ಲ ಉತ್ಪಾದಿಸುವಂಥ ಒಂದು ಘಟಕ ಇದು. ಇದು ಇದರ ಉತ್ಪನ್ನ ಬಳಕೆ ಮಾಡಿದವರೆಲ್ಲರೂ ಕೂಡ ಮತ್ತೆ ಮತ್ತೆ ಬೇಕು ಅಂದ್ಕೊಂಡು ಕೇಳ್ಕೊಂಡು ಬರ್ತಾ ಇದ್ದಾರೆ. ನಾವು ಇದನ್ನು ತುಂಬ ಖುಷಿಯಿಂದ ಮಾಡ್ತಾ ಇದ್ದೀವಿ. ಇದನ್ನು ಇನ್ನೂ ಉತ್ಕೃಷ್ಟ ಮಾಡಲಿಕ್ಕೆ ನಮಗೆ ಗ್ರೀನ್ ಪ್ಲಾನೆಟ್ ಸಪೋರ್ಟ್ ಮಾಡ್ತಾ ಇದೆ. ಕಾರಣ ಏನಂತಂದರೆ, ಇಲ್ಲೆಲ್ಲ ಯೂರಿಯಾ ಮತ್ತು ಫರ್ಟಿಲೈಸರ್ಗಳನ್ನು ಹಾಕಿ ಮಾಡೋದ್ರಿಂದ ನಮಗೆ ಇಳುವರಿ ಮತ್ತು ಕ್ವಾಲಿಟಿ ಬೆಲ್ಲ ತೆಗೆಯೋದು ತುಂಬ ಕಷ್ಟಕರ ಆಗ್ತಾ ಇತ್ತು. ಆದರೆ ಜೀವಾಮೃತ ಮತ್ತು ಗ್ರೀನ್ ಪ್ಲಾನೆಟ್ ಬಳಸೋದ್ರಿಂದ ತುಂಬ ಅದ್ಭುತವಾದಂಥ ಕ್ವಾಲಿಟಿಯಲ್ಲಿ ಬೆಲ್ಲಗಳು ಬರ್ತಾ ಇದೆ, ಮತ್ತು ಇಳುವರಿನೂ ಕೂಡ ಅಧಿಕವಾಗಿ ಬರ್ತಾ ಇದೆ. ಇದು ರೈತರಿಗೆ ಲಾಭ ಆಗುತ್ತೆ. ಮತ್ತು ನಾನು ಅಷ್ಟೇ, ಆರ್ಗ್ಯಾನಿಕಲ್ಲಿ ಬೆಳೆದಂಥ ಕಬ್ಬನ್ನು 10-20% ಹೆಚ್ಚಿಗೆ ಬೆಲೆಯನ್ನು ಕೊಟ್ಟು, ಈ ಭಾಗದಲ್ಲಿ ಸಿಗುವಂಥ ಅದಕ್ಕಿಂತ 10-20% ಹೆಚ್ಚಿಗೆ ಕೊಟ್ಟು ಕಬ್ಬನ್ನು ಪರ್ಚೇಸ್ ಮಾಡುವಂಥದ್ದನ್ನು ಗುರಿ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ರೈತರ ಪರ ಕೆಲಸ, ಇದನ್ನು ನಿರಂತರವಾಗಿ ಮಾಡಬೇಕು. ಇದರಲ್ಲಿ ನೀವೆಲ್ಲರೂ ಕೂಡ ಪ್ರಮುಖವಾಗಿ ಗ್ರೀನ್ ಪ್ಲಾನೆಟ್ ಬಳಸಿ ಭೂಮಿ ತಾಯಿ ಉಳಿಸಿ, ನೀವು ಕೂಡ ಶಕ್ತಿವಂತರಾಗಿ ಭೂಮಿ ತಾಯಿಯನ್ನು ಶಕ್ತಿವಂತರು ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಇದು ಇರೋ ಜಾಗ, ಇದು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಒಳಲು ಗ್ರಾಮ. ಮಂಡ್ಯದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ನಿಯರ್ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ನಮ್ಮ ಯೂನಿಟ್ ಬರುತ್ತೆ. ಎಲ್ಲ ರೈತ ಬಾಂಧವರು ತಿಳಿಬೇಕಾಗಿದ್ದು ಇಷ್ಟೇನೆ. ಯಾಕೆಂತ ಹೇಳಿದ್ರೆ, ವೆಂಕಟೇಶ್ ಜಿ ಅವರು ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಅನ್ನ ಪುರಾತನ ಪದ್ಧತಿ ಮತ್ತೆ ಮೂಲ ಕೃಷಿ ಪದ್ಧತಿ ಜೊತೆಗೇನೆ ಇಟ್ಟುಕೊಳ್ತಾ ಬಂದಿದ್ದು. ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಬರೀ ಜೀವಾಮೃತ ಇದರಲ್ಲಿ ಮಾಡೋದ್ರಿಂದ ಪರ್ಸೆಂಟೇಜ್ ಹೈ ಲೆವೆಲ್ ಗ್ರೋತ್ ಆಗಲ್ಲ ಅಂತ ಹೇಳಿ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗಲ್ಲ ಅಂತ ಹೇಳಿ ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನನ ಬಳಸ್ತಾ ಇರೋಂಥದ್ದು. ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನ ವಿಶೇಷ ಏನು ಅಂತ ಹೇಳಿದ್ರೆ, ಈಗೇನು ಕೆಮಿಕಲ್ ಅಂಗಡಿಗಳಲ್ಲಿ ಏನು ಉತ್ಪನ್ನ ಏನಿದೆ, ಅದಕ್ಕೆ ಆಲ್ಟರ್ನೇಟ್ ಆಗಿ ಕೆಲವೆಲ್ಲ ಉತ್ಪನ್ನಗಳನ್ನು ಮಣ್ಣನ್ನು ಉಳಿಸ್ಲಿಕ್ಕೆ ಜೀವಾಮೃತ ಏನು ಹಾಕಬೇಕು, ಜೀವಾಮೃತಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಉತ್ಪನ್ನ ಬರುತ್ತೆ. ಅದರ ರಿಲೇಟೆಡ್ ಅಲ್ಲಿ ಕಬ್ಬಿಗೆ ಎಲ್ಲ ಪೋಷಕಾಂಶಗಳು ಏನು ಬರುತ್ತೆ, ಅಥವಾ ಈ ಭೂಮಿ ಮೇಲೆ ಬೆಳೆಯುವಂಥ ಯಾವುದೇ ಬೆಳೆಗೂ ಸಹಿತ ಪರಿಶುದ್ಧವಾದಂಥ ಜೈವಿಕ ತಂತ್ರಜ್ಞಾನದಲ್ಲಿ ಉತ್ಪನ್ನಗಳನ್ನು ರೆಡಿ ಮಾಡಿದೆ. ಹಾಗಾಗಿ ರೈತರಿಗೆ ಮತ್ತೆ ಯಾವುದೇ ಕೆಮಿಕಲ್ ಅಂಗಡಿಗೆ ಹೋಗದೇನೆ, ಯಾವುದೇ ನಿಮ್ಮದು ಮೂಟೆ ಗೊಬ್ಬರಗಳಿರ್ಬೋದು, ಅಥವಾ ನೀವು ಮೇಲೆ ಹೊಡೆಯುವಂಥ ಎಣ್ಣೆಗಳಿರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಇನ್ಸೆಕ್ಟಿಸೈಡ್ ಇರ್ಬೋದು, ಫಂಗಿಸೈಡ್ ಇರ್ಬೋದು, ಪ್ರತಿಯೊಂದನೂ ಲಭ್ಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಕನೆಕ್ಟ್ ಆಗಬೇಕು. ನೀವು ಬೆಲೆಯಲ್ಲಿ ಕೇಳಿದ್ರಿ, ಎಲ್ಲರೂ ಸಹಿತ ನೀವು ಫ್ಯಾಕ್ಟ್ರಲ್ಲಿ ಹೋದರೆ ಅಥವಾ ಹಣಕಾಸಿಂದ ಮತ್ತೊಂದು ಮಗದೊಂದು ಏನೋ ತೊಂದರೆ ಬರುತ್ತೆ. ವೆಂಕಟೇಶ್ ಜಿ ಅವರು ಏನು ಹೇಳ್ತಾ ಇದ್ದಾರೆ, ಮಿನಿಮಮ್ 10-20% ಜಾಸ್ತಿ ಕೊಡ್ತಾ ಇದ್ದೀವಿ ಅಂತ.
ಒಂದು ಇಳುವರಿಯ ಲಾಭ ಆಯಿತು, ಮುಂದಿನ ಪೀಳಿಗೆಗೆ ಮಣ್ಣು ಉಳಿತು, 15 ರಿಂದ 20% ನಿಮಗೆ ಬೆಲೆ ಸಿಕ್ತು. ಇದಕ್ಕಿಂತ ಅದ್ಭುತ ಏನು ಬೇಕಾಗಿದೆ? ನಾವು ಬೆಳೆನೂ ಬೆಳಿಬೇಕು, ಹೆಚ್ಚಿಗೆ ಟನ್ನು ಬರಬೇಕು, ಮತ್ತೆ ಬೆಲೆನೂ ಸಿಗಬೇಕು. ಮೂರು ಅವಕಾಶಗಳು ಗ್ರೀನ್ ಪ್ಲಾನೆಟ್ ತಂತ್ರಜ್ಞಾನದ ಜೊತೆ ನಮ್ಮ ವೆಂಕಟೇಶ್ ಜಿಯವ್ರ ನೇತೃತ್ವದಲ್ಲಿ ಈ ಭಾಗದಲ್ಲಿ ನಡೀತಾ ಇದೆ. ಯಾರೆಲ್ಲ ನಿಮಗೆ ಈ ತೋಟಗಳನ್ನು ನೋಡಲಿಕ್ಕೆ 5 ರಿಂದ 7 ವೆರೈಟೀಸ್ ಕಬ್ಬನ್ ಸಹಿತ ಹಾಕಿದ್ದಾರೆ, ನಾವು ಅದನ್ನು ಕೂಡ ಈಗ ಇಂಟರ್ವ್ಯೂ ಮಾಡಿದ್ದೀವಿ. ಒಂದು ಅದ್ಭುತವಾದ ಜಾಗ ಇದೆ ಇದು. ಎಲ್ಲರೂ ಇವರದ್ದು ಕನೆಕ್ಟಲ್ಲಿ ನೀವು ಇದ್ರಿ ಅಂತ ಹೇಳಿದರೆ ನಿಮ್ಮ ಜಮೀನನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಜಮೀನನ್ನು ಇಟ್ಟು ಹೋಗ್ಬೋದು ಅಂತ ನಮಗೆ ಇದುವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನೀವು ಕೂಡ ಶಿವಮೊಗ್ಗದಿಂದ ಇಷ್ಟು ದೂರ ಬಂದು ನಮ್ಮನ್ನು ಪರಿಚಯಿಸಿ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಮ್ಮ ಪರವಾಗಿ ಧನ್ಯವಾದಗಳು. ಈಗ ಯಾರಾದರೂ ರೈತರು ಇಂಟ್ರೆಸ್ಟ್ ಪಟ್ಟು ಉತ್ಪನ್ನ ಬಳಕೆ ಮಾಡಬೇಕು ಅನ್ನೋರಿಗೆ ನಿಮ್ಮ ಕಡೆ ಸರ್ವಿಸ್ ಇದೆ? ಸರ್ವಿಸ್ ಇದೆ, ನಾವು ಕಳಿಸ್ಕೊಡ್ತೀವಿ. ನಿಮ್ಮ ನಂಬರ್ ಹೇಳ್ಬೋದಾ? ನನ್ನ ಫೋನ್ ನಂಬರ್ 9742680687. 9742680687. ಪ್ರೋಮೋ ಮತ್ತೆ ಪೊಟಾಸು ಭೂಮಿ ಪವರ್ ಸರ್ವಿಸ್ ಸಿಗುತ್ತೆ? ಹೌದು ಹೌದು, ಗ್ರೀನ್ ಪ್ಲಾನೆಟ್ ನ ಎಲ್ಲ ಉತ್ಪನ್ನಗಳನ್ನ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಧನ್ಯವಾದಗಳು.